ಗಾರು. ಯಾಕೆಂದ್ರೆ ನಿನ್ನ ಮಾತಿನಲ್ಲಿ ವಂಚನೆ ಇದೆ ಎನ್ನುವುದನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದ್ದೇನೆ. ನೋಡುವುದಕ್ಕೆ ಕೇಳುವುದಕ್ಕೆ ಅಭ್ಯಾಯ, ಅನುಭವಿಸುವುದಕ್ಕೆ ವಿಷಪ್ರಾಯ. ಹಾಗಾಗಿಯೇ ಆಯಿರುವರ ಸಾಲಿಗೆ ನಿನ್ನನ್ನು ನಾನು ಸೇರಿಸ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಖಂಡಿತ ನಮ್ಮ ಕುಲಕ್ಕೆ ಕೀರ್ತಿಯನ್ನು ತರ್ತಾರೆ. ನಮ್ಮ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಜಯವನ್ನು ತಂದುಕೊಡ್ತಾರೆ ಎನ್ನುವುದಾಗಿ ಪೂರ್ಣವಾಗಿ ಗೌರವ ನಮಗಿದೆ. ಭೀಷ್ಮಾಚಾರ್ಯರು ಮಾಡಿದ್ದೇನು, 10 ದಿವಸ ಪರ್ಯಂತ ಹೋರಾಟವನ್ನು ಮಾಡಿದರು. 10ನೇ ದಿವಸ ವಾರ್ತಾನೋತ್ರದಿ ನೊಂದೇ ನಕಟ ಎಂದು ಶರತಂಪದಲ್ಲಿ ಹೊರಗಿದ್ದರು. ಏನಾದರೂ ಪ್ರಯೋಜನ ಉಂಟು? ದಿನ ಒಂದಕ್ಕೆ 10,000 ಮುಕುಟವರ್ಧನ ಧರಿತ್ರಿಗೆ ಉರುಳಿಸಿದ್ರು ಪ್ರಯೋಜನ ಆಗಲಿಲ್ಲ. ಯಾಕೆ? ಪಾಂಡವರ ಒಬ್ಬರನ್ನು ಉರುಳಿಸಲಿಲ್ಲ. ಆಮೇಲೆ ಬಂದಂತಹ ದ್ರೋಣಾಚಾರ್ಯರು ಅವರನ್ನು ಪೂರ್ಣ ನಂಬಿದ್ದ. 5 ದಿವಸ ಪರ್ಯಂತ ಹೋರಾಟವನ್ನ ಮಾಡಿದ್ರು, ಕಟ್ಟ ಕಡೆಯಲ್ಲಿ ಬರ್ಬರವಾಗಿ ಹತ್ತಿಗೆ ತುತ್ತರಾದರು. ತನ್ನ ಮಗ ಅಶ್ವತ್ಥಾಮ ಚಿರಂಜೀವಿ ಎನ್ನುವುದು ಗೊತ್ತಿದ್ದು ಅಶ್ವತ್ಥಾಮೋ ಹತ ಎನ್ನುವಂತಹ ಧರ್ಮರಾಜನ ಮಾತನ್ನ ಕೇಳಿ ಹಿಂದೆ ಮುಂದೆ ವಿಚಾರ ಮಾಡದೆ ವಿಮರ್ಶಿಸದೆ ತನುವನ್ನೇ ಬಿಟ್ಟು ತನ್ನ ಮಗನನ್ನು ಅರಸುತ್ತಾ ಹೊರಟು ಹೋದರು. ಪ್ರಯೋಜನ ಉಂಟು? ಶರಶಂಕರ ಏನು ಪ್ರಯೋಜನ? ಕೌರವನಿಗೆ ಏನು ಪ್ರಯೋಜನ ಆಯಿತು? ಜಯ ಸಿಗಲಿಲ್ಲ. ಆಮೇಲೆ ನಿನ್ನ ಮೇಲೆ ಪೂರ್ಣ ವಿಶ್ವಾಸ ಇತ್ತು ಅವನಿಗೆ. ಯಾಕೆಂದ್ರೆ ಉಳಿದವರು ಇರುವರು ಪಾಂಡವರಲ್ಲಿ ಕೂಟ, ಕೌರವರಲ್ಲಿ ಊಟ, ಊಟ ಒಬ್ಬರಲ್ಲಿ ಕೂಟ ಒಬ್ಬರಲ್ಲಿ ದ್ವಂದ್ವ ನೀತಿ ಇತ್ತು ಅವರಲ್ಲಿ. ನಿನ್ನಲ್ಲಿ ಹಾಗಲ್ಲ. ನೀನು ಮಿತ್ರನಾಗಿರುವಂತಹ ಕೌರವನಿಗೆ ನಿಷ್ಠ 100ಕ್ಕೆ 100 ಅಂತ ನಂಬಿ ಸೇನಾಧಿಪತಿತ್ವವನ್ನು ಕೊಟ್ಟಿದ. 2ನೇ ದಿವಸ ನಾನು ಸಾರಥಿಯಾಗಿ ಬಂದ್ರೆ ನಾನು ಅರ್ಜುನನ್ನ ಗೆಲ್ತೇನೆ, ಕೊಲ್ತೇನೆ ಅಂತ ನೀನು ಪ್ರತಿಜ್ಞಾಬದ್ಧನಾದನಲ್ವೇ. ಆದ್ರೆ ಮಾತಿಗೆ ಮಾತು ಕೊಟ್ಟಂತ ವಿಷಯವನ್ನು ಪ್ರಾಮಾಣಿಕನಾಗದೆ ಹೌದು ಅಂತಾದ್ರೆ ಮಿತ್ರನಾದಂತ ಕೌರವನಿಗೆ ನೀನು ಹೇಳಬೇಕಿತ್ತು. ಅದನ್ನು ಹೇಳಲಿಲ್ಲ, ಮರೆಮಾಚಿದೆ. ಬೇಡ, ಕೌರವನಿಗೆ ಜಯವನ್ನು ತಂದು ಕೊಡಲೇಬೇಕೆನ್ನುವಂತ ಒಂದೇ ಒಂದು ಉದ್ದೇಶ ನಿನಗಿದ್ರೆ ನಿನ್ನ ಸ್ವಾರ್ಥವನ್ನು ಸ್ವಾಭಿಮಾನವನ್ನು ಕೊಟ್ಟ ಮಾತನ್ನು ಬದಿಗಿಟ್ಟು ಸರ್ಪಾಸ್ತ್ರವನ್ನು ಮರಳಿ ಹೂಡಿ ಕೌರವನಿಗೆ ಜಯವನ್ನು ತಂದು ಕೊಡಬೇಕಿತ್ತು. ಅದನ್ನೂ ಮಾಡಲಿಲ್ಲ. ಒಂದೇ ಶರಸಂಧಾನ ನಾಲಿಗೆಯೊಂದೇ, ಒಂದೇ ಶರಸಂಧಾನ ನಮ್ಮಲ್ಲಿ ಕುಟಿಲ ವಿದ್ಯೆಗಳನ್ನು ಕಂಡೆಯು. ಕ್ಷಣ ಕ್ಷಣಕ್ಕೂ ಈ ಕುರುಕ್ಷೇತ್ರದಲ್ಲಿ ಮಾಡಿದ್ದೇ ಕುಟಿಲ ವಿದ್ಯೆ, ಮತ್ತೆ ಕಂಡೆಯು ಅಂತ ಮತ್ತೆ ಕೇಳ್ತೀನಿ. ಅಂಗೈ ಹುಣ್ಣಿಗೆ ಮತ್ತೆ ಬೇರೆ ಕನ್ನಡಿ ಬೇಕ? ಆದರೆ ಮಾತಿಗೆ ಮಾತು ಕೊಟ್ಟಿದ್ದಕ್ಕಾಗಿ ನೀನು ತೊಟ್ಟಂಬನ್ನು ಮರಳಿ ತೊಡುವುದಿಲ್ಲ ಎನ್ನುವುದು ಅರ್ಥವಾಯಿತು. ಇಲ್ಲದೇ ಇದ್ರೆ ಒಂದು ಗುರಿ ಹಿಡಿದ ಮೇಲೆ ಯೋಧನಾದವ ಗುರಿಯನ್ನು ಬದಲಾಯಿಸುವುದಿಲ್ಲ ಅನ್ನೋದು ನನಗೂ ಗೊತ್ತು. ಆದರೆ ಮರಳಿ ತೊಡಬಾರದು ಅಂತ ಇಲ್ಲವೇ ಇಲ್ಲ. ಅದನ್ನು ಯಾಕೆ ಮಾಡುವುದಿಲ್ಲ ಅಂತ ಕೇಳಿದಾಗ ಮಾತಿಗೆ ಮಾತು ಕೊಟ್ಟೆ. ಆ ಮಾತಿಗೋ ಸುಗವೇ ಸ್ವಾತವನು ನಾನೀಗ ಅರ್ಜುನಲ್ಲಿ ಹೋರಾಟ ಮಾಡ್ತಾ ತನುವನ್ನು ಅವನ ಖಾತೆಗೆ ಒಪ್ಪಿಸಿ ಕಳೆಯಿದ್ದೇನೆ. ಕೊನೆಗೂ ನಿನ್ನ ಬಾಯಲ್ಲಿ ಕೌರವನಿಗೆ ಜಯ ತಂದು ಕೊಡುವ ಪ್ರಯತ್ನ ಮಾಡ್ತೇನೆ ಎನ್ನುವ ಮಾತು ಬರಲಿಲ್ಲ. ಅರ್ಜುನನ ಖಾತೆಗೆ ತನುವನ್ನು ಒಪ್ಪಿಸ್ತೇನೆ. ಹೌದೇನ? ಆ ಭೀಷ್ಮಾಚಾರ್ಯ ಅವ ಕಾಲನ್ನು ಕತ್ತರಿಸಿದ, ದ್ರೋಣಾಚಾರ್ಯ ಎರಡು ಕೈಯನ್ನು ಕತ್ತರಿಸಿದ, ಕೌರವನ ಮಿತ್ರನಾದಂತ ನೀನು ಅವನ ಕಂಠವನ್ನೇ ಕತ್ತರಿಸಿ ಈಗ ಉಳಿಯುವುದು ಕೇವಲ ಕೌರವನ ಮುಂಡ ಮಾತ್ರ. ಏನು, ಒಬ್ಬೊಬ್ಬರು ಮಾಡಿದ ಉಪಕಾರ ಅಂದ್ರೆ ನಿಮ್ಮಂಥವರ ಕೈಯಲ್ಲಿ ಸಿಕ್ಕಿದ್ರೆ ಅವನಿಗೆ ಜಯ ಆಗುವುದಕ್ಕೆ ಸಾಧ್ಯವ? ಹಾಗಾಗಿ ನನ್ನ ಮಾತನ್ನು ನೀನು ಎಂದು ಧಿಕ್ಕರಿಸಿದೆ ಅಂದೆ. ನಾನು ಬಿಟ್ಟು ಬರ್ತೇನೆ ಅಂತ ಕೌರವನಿಗೆ ಮೊದಲೇ ಹೇಳಿದ್ದೇನೆ. ನಿನ್ನಾಗಿ ಹೇಳದೆ ಮೋಸ ಮಾಡಲಿಲ್ಲ. ನೀನಿದ್ದೆ, ನಿನ್ನ ರಥ ಉಂಟು, ನಿನ್ನ ಯುದ್ಧ ಉಂಟು, ನಾನು ಹೋಗು. ಒಂದು ವಿನಂತಿ.
ನಾವು ಹೋರಾಟ ಮಾಡುವುದು ಕೌರವನ ಜಯಕ್ಕಾಗಿ. ನಾವೇ ನಿನ್ನ ಸಾರಥ್ಯದಲ್ಲಿ ನಾನು ಯುದ್ಧ ಮುಂದುವರಿಸಿದ್ರೆ ಸಾವಿರ ಸಾವಿರ ಸೈನಿಕರ ಸಾವನ್ನು ನಾವು ಕಾಣಬಹುದು. ಕೌರವನ ಗೆಲುವಿಗೆ ಸುಲಭ ಆಗ್ತದೆ. ಆಮೇಲೆ ನಿನ್ನ ಹೆಣವನ್ನು ನಾನು ಕಾಣಬಹುದು. ನಿನ್ನ ಹೆಣ ಸಾಗಿಸುವುದಕ್ಕೆ ನಾನು ನಟನು ನಿಂತು ನೋಡುತ್ತ ಕೃಷ್ಣ ಪಾತನುಳಿಂದ ನಸು ನಗುತ್ತ ಕೇಳಯ್ಯ ಪಾರ್ಥನೆ ವೈರಿ ಕರ್ಣಗಳು ಕೇಳಯ್ಯ ಪಾರ್ಥನೆ ವೈರಿ ಕರ್ಣಗಳು ವೇಳೆಯ ಬೀಗ ನೋಡು ದೊಡ್ಡ ದಿವ್ಯ ಯಾಕೆ ಸುಮ್ಮನಾದೆ ನೋಡಿದೀಯ? ಇದೇ ಒಳ್ಳೆಯ ಸಂದರ್ಭ ವೈರಿಯನ್ನು ಕೊಲ್ಲುವುದಕ್ಕೆ ಇದು ಸಕಾಲ. ಕೂಡು ಬಾಣ ಪ್ರಯಾಣ ಮಾಡು ಬಾಣವನ್ನು ರಥಿಕನ ಮೇಲೆ ಯುದ್ಧ ಮಾಡಿ ನೀನು ಜಯ ಗಳಿಸಿದ್ರೆ ನಿನ್ನಣ್ಣ ಧರ್ಮರಾಯ ಧರ್ಮಯುತವಾದ ಜಯ ಎನ್ನಲಾರ. ಭೀಮಸೇನ ನಿನ್ನ ಬಲಕ್ಕೆ ಇದೊಂದು ಸಾಕ್ಷಿ ಅಂತ ಒಪ್ಪಲಾರ. ಮಡದಿ ದ್ರೌಪದಿ ನನ್ನ ಗಂಡದ ಹೆಮ್ಮೆಯ ಕಾರ್ಯ ಅಂತ ಹೇಳಲಾರು. ಯಾರ್ಯಾರು ಬೇಡ ನಿನ್ನಲ್ಲೇ ಕೇಳ್ತೀನಿ. ಈ ಅಸಹಾಯಕ ಸ್ಥಿತಿಯಲ್ಲಿ ನಿನ್ನ ಅಣ್ಣನು ತಮ್ಮನು ಇದ್ದಿದ್ರೆ ಅರ್ಜುನ ಅವ್ರ ಮೇಲೆ ಬಾಣ ಪ್ರಯೋಗಿಸ್ತಿದ್ದೇನೋ ಕುಮಾರ
Yeah.
ಒಡವಿ ಬಾಲಕನಂದ ಎದ್ದು ತೋರುತ್ತೇನೆ ಕನ್ನಡ ಕಾಡಲ್ಲಾಗಲಿ ನಾಡಲ್ಲಾಗಲಿ ಅವನು ನಮಗೆ ದೊರೆಯಿದ್ದಾನೆ, ಪಡುವಿ ಪಾಲಕನೇ ಇದ್ದಾನೆ. ಸರಿ, ಅವನ ಜೀವನದ್ದಾದಂತಹ ಪಥವನ್ನೇ ನಾವು ಜೀವನದಲ್ಲಿ ಆದರ್ಶವಾಗಿ ಸ್ವೀಕರಿಸಿದವು. ಅವನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿದವನಲ್ಲ, ಅವನ ಹಿಂದಿನಿಂದಲೇ ಅವನನ್ನು ಅನುಸರಿಸಿ ಇಲ್ಲಿವರೆಗೆ ಸಾಗಿ ಬಂದವರು. ಅವನ ಬೆನ್ನನ್ನು ಚೆನ್ನಾಗಿ ನೋಡಿದ್ದೇವೆ ಸ್ವಾಮಿ. ಇವನಿಂದಲೇ ಕಾಸಿಕೊಂಡು ಶಿಬಿರದಲ್ಲಿ ಪ್ರಲಾಪಿಸುತ್ತಿದ್ದಂತ ಅಣ್ಣನ ಬೆನ್ನುಗಳಿಗೆ ತಾಕಿದ್ದಂತ ಬಾಳವನ್ನು ಕಿತ್ತು ಔಷಧಿಯನ್ನು ಪೂಸಿ ನಾನು ಬಂದವು. ನನಗೆ ಈಗ ಇವನ ಬೆನ್ನು ನೋಡುವಾಗ ನನ್ನ ಅಣ್ಣನ ಬೆನ್ನಿನ ಹಾಗೆ ಅಲ್ಲ, ಅಣ್ಣನ ಬೆನ್ನಿಗಿಂತಲೂ ಅಧಿಕವಾಗಿ ಇವನು ಕಾಣ್ತಾ ಇದ್ದಾನೆ. ಪಡವಿ ಪಾಲಕನಿಂದಲೂ ಅಧಿಕವಾಗಿ ನಮ್ಮನ್ನು ತೋರ್ತಾ ಇದ್ದಾನೆ. ಬುಡ ಹುಟ್ಟಿಗಿಂತಲೂ ಅಧಿಕವಾಗಿ ಇವನು ಕಾಣಬೇಕು ಅಂತ ಅದು ಏನು ಸ್ವಾಮಿ? ನಮ್ಮ ವಂಶವೃಕ್ಷದ ಅಡಿಯಲ್ಲಿ ಹುಟ್ಟಿದವನೇ ಇವನು. ಪ್ರಭು, ತೆಗೆವಾಗಲೊಂದು, ತೊಡುವಾಗ ಹತ್ತು, ಬಿಡುವಾಗ ನೂರು, ಹರಿವಾಗ ಸಾವಿರ, ಲಕ್ಷ ವೇತನದಲ್ಲಿ ಉಳ್ಳಂತ ಲಕ್ಷಾಪಲಕ್ಷ ಅಕ್ಷಯ ಶರಗಳು, ಲಕ್ಷ ಸ್ಥಾನದಲ್ಲಿ ಉಳ್ಳಂತ ಕರ್ಣನನ್ನು ಅಲಕ್ಷಿಸು ಅಲಕ್ಷಿಸು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹಾಗಾದ ಕಾರಣ ಕೇಳ್ತೇನೆ, ಪಡವಿ ಪಾಲಕನಿಗಿಂತಲೂ ಅಧಿಕವಾಗಿ ಕಾಣಬೇಕು ಅಂತಾದ್ರೆ ಇವನು ಯಾವ ಕಾಲದ ಸಂಬಂಧಿ, ಯಾವ ಯುಗದ ಸಂಬಂಧಿ, ಯಾವ ಜನ್ಮದ ಸಂಬಂಧಿ? ಅವನನ್ನು ಹೊಡೆಯುವುದಂದ್ರೆ ಹೇಗೆ? ಅವನನ್ನು ಏನಿದೆ ಈಗ ಸಹಾಯಕಗಳು ಉಂಟೆ? ಕೇಳಿ ಸಂತ
ಅರ್ಜುನ ಮಾಡು 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 ಅದನ್ನು ಬಿಟ್ಟು ನೋಡುವುದಕ್ಕೆ ನೀನು ಪ್ರಾರಂಭ ಮಾಡಿದೆ. ನೀನ್ ನೋಡೋದು ಮಾತ್ರ ಅಲ್ಲ, ನನಗೂ ತೋರಿಸ್ತೀಯ ನೋಡು 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 ಅಂತ. ನೀನ್ ನೋಡ್ತಾ ನಿಲ್ಲೋದು ಮಾತ್ರ ಅಲ್ಲ, ಏನು ಅರ್ಜುನ ಇದು, ಈ ಕರ್ಣನನ್ನು ನೋಡಿದ್ರೆ ನಿನಗೆ ನಿನ್ನ ಒಡ ಹುಟ್ಟಿದವರ ಕಾಣಿಸ್ತಾ ಇದೆ. ನನ್ನ ಧರ್ಮಜನಕ್ಕಿಂತಲೂ ಇವನು ಅಧಿಕನಾಗಿ ಕಾಣ್ತಾ ಇದ್ದ. ಅಧಿಕ ಹೌದು, ಯಾವುದ್ರಲ್ಲಿ? ದುರ್ಬುದ್ಧಿಗಳಲ್ಲಿ. ಆ ಏನು ಧರ್ಮರಾಜನ ಯೋಗ್ಯತೆ ಇವನಿಗಿದೆಯೋ? ಈ ತರ ಸ್ಥಾನಮಾನ ಏನು? ನಿನ್ನ ಅಣ್ಣನ ಸ್ಥಾನಮಾನ ಏನು ಎನ್ನುವುದನ್ನು ಯೋಚನೆ ಮಾಡು. ರಾಜಸೂಯ ಅಧ್ವರದಲ್ಲಿ ಅಂತ ಅಧ್ವರವನ್ನು ಮಾಡಿ ಶ್ರೇಷ್ಠತೆಯನ್ನು ಸಾಧಿಸಿರುವಂತಹ ಧರ್ಮರಾಜ ಎಲ್ಲಿ? ಹೌದು, ಏನು ವಿಧಿ? ಈತ ಮಾಡುತ್ತಿರುವಂತಹ ಕಾರ್ಯ ಯಾವುದು? ಆ ದುರಾತ್ಮನಾಗಿರುವಂತಹ ಕೌರವನ ಎಂಜಲು ಅನ್ನಕ್ಕೆ ಕೈ ಚಾಚಿದವ, ಅವನ ಪಾದ ಸೇವೆಯನ್ನು ಮಾಡ್ತಾ ಇದ್ದವ, ಅಂಥವನನ್ನು ಧರ್ಮರಾಜನಿಗೆ ಹೋಲಿಸ್ತಾ ಇದೀಯ ನೀನು. ಮತ್ತೆಂತದ್ದು, ಧರ್ಮರಾಜನ ಬೆನ್ನಿಗೆ ನಾಂಟಿದ ಬಾಣವನ್ನು ತೆಗೆದು ಅದಕ್ಕೆ ಔಷಧ ಹಚ್ಚಿದವ ತಾನು. ಆಗ ಅಣ್ಣನ ಬೆನ್ನು ನೋಡಿದ್ದೆ. ಅಣ್ಣನ ಬೆನ್ನು ನೀನು ಹಲವಾರು ಬಾರಿ ನೋಡಿರಬಹುದು. ಇವನ ಬೆನ್ನನ್ನು ನೋಡಿದಾಗ, ಅಣ್ಣನ ಬೆನ್ನು ನೋಡಿದಾಗ, ಅಣ್ಣನ ಬೆನ್ನು ನೋಡಿದ ಹಾಗೆ ಆಗುತ್ತದೆ. ಬಹುಶಃ ಇವನು ಬೆನ್ನಿಗೂ ಗಾಯ ಆಗಿದೆ, ಹಾಗಾಗಿ ಹಾಗೆ ತೋರಿತ ಏನೋ. ಗೊತ್ತಿಲ್ಲ, ಬಂದವನು ಅಲ್ಲ ಅವನ, ಮತ್ತೆ ಇವನು ಬಂದವನು, ಅದಕ್ಕೂ ಹೆಚ್ಚು ಏನು ಅಲ್ವೇ ಅಲ್ಲ. ಈತ ಒಬ್ಬ ದುಷ್ಟ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಯೋಚನೆ ಮಾಡು. ಏನು ಸ್ವಾಮಿ? ತುಂಬಿದ ಸಭೆಯಲ್ಲಿ ನಿಮ್ಮ ಇವರಲ್ಲ ನಾನೇ ಪಾಂಚಾಲಿಯನ್ನು ಸಭೆಗೆ ದುಶಾಸನ, ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವಾಯ್ತ. ದೊರೆಯ ಸಂತೋಷಕ್ಕಾಗಿ ಮಾಡಿರಬಹುದು ದೊಡ್ಡ ವಿಷಯ. ದುರಾತ್ಮನಾಗಿರುವಂತಹ ಕೌರವನನ್ನು ಸದಾಕಾಲ ಓಲೈಸುತ್ತಿದ್ದವಾಯ್ತ. ಪಾಂಡವರ ದುರ್ಗತಿಗೆ ಕಾರಣೀಕರ್ತರಾದವರಲ್ಲಿ ಈತನು ಒಬ್ಬನೇ. ಅವನನ್ನು ನೀನು ಕೊಲ್ಲಲೇಬೇಕು. ನೀನು ಎಷ್ಟು ಹೇಳಿದ್ರು ನನ್ನ ಮನಸ್ಸೊಂದು ಕೇಳುವುದೇ ಇಲ್ಲ. ನೀನು ಕೊಲ್ಲುವುದಿಲ್ಲ, ಕೊಲ್ಲುವುದಿಲ್ಲ ಅಂತ ನಾನು ಸುಮ್ಮನಿರುವುದಿಲ್ಲ. ನಾನು ಅವನನ್ನು ಕೊಲ್ತೇನೆ. ಕೊಲ್ಲಬೇಕು, ಧರಿಸುವುದಿಲ್ಲ. ನಿನಗೆ ಸ್ವಾಭಿಮಾನ ಇಲ್ಲ, ನಿನಗೆ ಕೆಚ್ಚಿಲ್ಲ, ನಿನಗೆ ರೊಚ್ಚಿಲ್ಲ. ಅರ್ಜುನ, ನಿನ್ನ ಮಗನೇ ಅಭಿಮನ್ಯು ಆದರೂ ನನಗೆ ಅಳಿಯ ಆತ. ವೀರಾದಿ ವೀರನಾಗಿರುವಂತಹ ಅಭಿಮನ್ಯು ಅಭೇದ್ಯವಾಗಿರುವಂತಹ ಚಕ್ರವ್ಯೂಹವನ್ನು ಪ್ರವೇಶ ಮಾಡಿ ಅತಿರಥ ಮಹಾರಥನನ್ನು ಜವಗಣಿಸುತ್ತಿರುವಂತಹ ಸಂದರ್ಭ, ಎದುರಿಂದ ಹೋಗುವಂತಹ ಧೈರ್ಯ ಇಲ್ಲದೆ, ಆ ಯೋಗ್ಯತೆ ಇಲ್ಲದೆ, ಇಂದಿನಿಂದ ಹೋಗಿ ಕರದ ಬಿಲ್ಲನ್ನು ಕತ್ತರಿಸಿದ ಹೇಳಿ ನನ್ನ ಅಳಿಯ ಅಭಿಮನ್ಯುವಿನ ಸಾವಿಗೆ ಕಾರಣೀಕರ್ತನೇ ಇದ್ದ. ನಾನೀಗ ತೀರಿಸಿಕೊಳ್ತೇನೆ, ನಿನ್ನಿಂದ ಹೊಡೆಯುವುದಕ್ಕಾಗುವುದಿಲ್ಲ ಅಲ್ವೇ?
ಅವನ ಬಂಡಿಯ ಭೂವನಾಗಿದ್ದಾನೆ. ಇಂದ್ರನಲ್ಲಿ ಕೇಳಲೆ ಅವನ ಮಗ ಈತ. ಭೂಮಿ ತಾಯಿ ಕೇಳಲೆ ರಥದ ಚಕ್ರವನ್ನು ಅದೇ ನುಂಗುತ್ತಾ ಇದೆ. ಯಾರನ್ನು ಕೇಳ, ನನ್ನ ಸಾವಿಗಾಗಿ ನನ್ನ ನೋವಿಗಾಗಿ ನಾನು ಅಳುವವನಲ್ಲ. ನನ್ನೊಡೆಯ ನನ್ನ ಮೇಲೆ ಇಟ್ಟ ವಿಶ್ವಾಸ ಎಷ್ಟು ನೋಡಿ, ದಣಿಯನ್ನು ನಿಚ್ಚಲು ಉಚಿತವ ಮಾಡಿ ದಣಿಯನ್ನು ಬಿರುದ ಹೊಗಳಿಸಿ ಹಾಡಿ ದಣಿಯನ್ನು ಆ ಮಾನ ನಿಧಿಯನ್ನು ನಾನೆಂತು ಮರೆಯಲಿ. ಒಂದೇ ಒಂದು ಘಟನೆ ಸಾಕು ಸಾಕ್ಷಿಗೆ. ಸಾಮ್ರಾಜ್ಯ ಭಾನುಮತಿ ನಾನು ಬಗಡೆಯನ್ನಾಡುತ್ತಿರುವ ಕಾಲ ಏನೋ ಒಮ್ಮೆ ಕತಿಗೊಂಡು ಅವಳ ಕೊರಳ ಮುತ್ತಿನ ಹಾರಕ್ಕೆ ಕೈ